ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯೋಜನೆ ಬಗ್ಗೆ ಅರ್ಹತೆಗಳು ಏನೇನು, ಆಮೇಲೆ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು, ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನೇನು ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿಯವರು ಏನು ನಮ್ಮ ಒಂದು ದೇಶದ ಒಂದು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಹಿಳೆಯರಿದ್ದಾರೆ, ಅಂಥವರ ಒಂದು ತಾವೇ ಸ್ವತಃ ಒಂದು ಉದ್ಯೋಗ ಮಾಡಲು, ಆದಾಯವನ್ನು ಉತ್ಪಾದನೆ ಮಾಡಲು ಸರ್ಕಾರವು ಈ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಮಾಡಿದಂತಲೇ ಹೇಳ್ಬೋದು. ಈ ಒಂದು PM ಉಚಿತ ಹೊಲಿಗೆ ಯಂತ್ರ ಯೋಜನೆ ಏನಿದೆಯಲ್ಲ, ಇದು ಒಂದೊಂದು ರಾಜ್ಯಗಳಿಗೆ 50,000 ಹೆಚ್ಚು ಮಹಿಳೆಯರಿಗೆ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆ ನೀಡ್ತಾರಂತಲೇ ಹೇಳ್ಬೋದು. ಇಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಒಂದು ಉದ್ಯೋಗ ಮಾಡುವ ಒಂದು ಮುಖ್ಯ ಉದ್ದೇಶ ಆಗಿರುತ್ತಂತಲೇ ಹೇಳ್ಬೋದು. ಸೊ PM ಉಚಿತ ಹೊಲಿಗೆ ಯಂತ್ರ ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಕೂಡ ಒಂದು ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಒಂದು ಸವಲತ್ತನ್ನು ಪಡಿಬೇಕು ಅಂದ್ಕೊಂಡಿದ್ದರೆ ಅದಕ್ಕೆ ಒಂದಿಷ್ಟು ಅರ್ಹತೆಗಳು ಇದ್ದಾವೆ. ಏನಪ್ಪ ಅರ್ಹತೆಗಳು ಅಂತಂದರೆ, ಉಚಿತ ಹೊಲಿಗೆ ಯಂತ್ರ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕುವಂಥವರು ಮಹಿಳೆಯರಾಗಿರಬೇಕಾಗ್ತದೆ, ಮತ್ತು ಅವರ ವಯಸ್ಸು 20-40 ವರ್ಷ ಆಗಿರಬೇಕಾಗತ್ತಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಮಹಿಳೆಯರೇನು ಅರ್ಜಿ ಹಾಕ್ತಿರ್ತಾರೆ, ಅವರ ವಾರ್ಷಿಕ ಆದಾಯ ಅಥವಾ ಇನ್ಕಮ್ ಸರ್ಟಿಫಿಕೇಟಲ್ಲಿ 12,000 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಅದೇ ರೀತಿಯಾಗಿ ದೇಶದ ಏನು ವಿಧೇಯರು ಅಥವಾ ಅಂಗವಿಕಲರು ಮಹಿಳೆಯರಿರ್ತಾರೆ, ಅವರು ಕೂಡ ಈ ಒಂದು ಯೋಜನೆಯ ಉಪಯೋಗ ತಗೋಬೋದು. ಹಾಗಾದರೆ ನೀವು ಎಲಿಜಿಬಲ್ ಆಗಿದ್ದರೆ, ಈ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಅರ್ಜಿಯನ್ನು ಹಾಕಲು ಬಯಸಿದರೆ ನಿಮಗೆ ಒಂದಿಷ್ಟು ದಾಖಲಾತಿಗಳನ್ನು ನಿಮ್ಮ ಹತ್ರ ಇರಬೇಕಾಗ್ತದೆ. ಆ ದಾಖಲಾತಿಗಳು ಏನೇನಪ್ಪ ಅಂತಂದರೆ, ಒಂದನೇದು ಆಧಾರ್ ಕಾರ್ಡು, ಆಮೇಲೆ ಇನ್ನೊಂದು ಆದಾಯ ಪ್ರಮಾಣಪತ್ರ, ಆಮೇಲೆ ಇನ್ನೊಂದು ಎಲೆಕ್ಷನ್ ಗುರುತಿನ ಚೀಟಿ, ಅದಾದಮೇಲೆ ನೀವೇನಾದರೂ ಅಂಗವಿಕಲಿದ್ದರೆ ಅಂಗವಿಕಲ ಒಂದು ಸರ್ಟಿಫಿಕೇಟು, ಅದೇ ರೀತಿಯಾಗಿ ನೀವು ಏನಾದರೂ ವಿಧವೆಯರಾಗಿದ್ದರೆ ನಿಮ್ಮ ಒಂದು ವಿಧವೆ ಸರ್ಟಿಫಿಕೇಟು, ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತಂತಲೇ ಹೇಳ್ಬೋದು. ಅವಾಗಲೇ ಹೇಳಿರುವ ಹಾಗೆ ಏನು PM ಉಚಿತ ಹೊಲಿಗೆ ಯಂತ್ರ ಯೋಜನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ಯೋಜನೆಯ ಒಂದು ಉಪಯೋಗ ತೋತಾ ಇದೆ ಅಂತಲೇ ಹೇಳ್ಬೋದು. ನಾವು ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಫಲಾನುಭವಿಗಳು ಈ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನು ಹಾಕಲು ಬಹುದಾಗಿದೆ. ಸೊ ಇಲ್ಲಿ ಯಾವ ರೀತಿಯಾಗಿ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ, ಮೊದಲಿಗೆ ನೀವು ಒಂದು PDF ಫಾರ್ಮೆಟಲ್ಲಿರುವಂಥ ಫೈಲನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಅದರಲ್ಲಿ ತಮ್ಮ ಡೀಟೇಲ್ಸನ್ನು ತುಂಬಬೇಕಾಗತ್ತೆ, ಮತ್ತು ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳನ್ನು ಮಾಹಿತಿಗಳನ್ನು ನೀವು ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ. ಅದನ್ನು ನೀವು ತೊಗೊಂಡ್ಮೇಲೆ ಒಂದು ಸರ್ಕಾರಿಯ ಕಚೇರಿಗೆ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅವರು ಸರ್ಕಾರಿ ಅಧಿಕಾರಿಗಳು ಒಂದು ಅಪ್ಲಿಕೇಶನನ್ನು ವೆರಿಫೈ ಮಾಡ್ತಾರೆ, ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಉಚಿತ ಒಂದು ಹೊಲಿಗೆ ಯಂತ್ರ ಕೊಡ್ತಾರೆ ಅಂತ. ಹಾಗಾದರೆ ಯಾವ ರೀತಿಯಾಗಿ ಒಂದು ಫಾರ್ಮ್ ಇದೆ, ಅದನ್ನು ತುಂಬುವುದು ಹೇಗೆಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಫ್ರೀ ಸಪ್ಲೈ ಆಫ್ ಸೇವಿಂಗ್ ಮಷಿನ್, ಅಂದರೆ ಏನು ಉಚಿತವಾಗಿ ಹೊಲಿಗೆ ಯಂತ್ರ ಯೋಜನೆ ಅಡಿಯಲ್ಲಿ ಒಂದು ಉಚಿತ ಹೊಲಿಗೆ ಯಂತ್ರ ಪಡಲಿಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನೇನು ಫಿಲ್ಅಪ್ ಮಾಡಬೇಕಂದ್ರೆ, ಮೊದಲಿಗೆ ಮಹಿಳೆಯರ ಯಾರು ಒಂದು ಫಲಾನುಭವಿ ಇರ್ತಾರೆ ಅವರ ಹೆಸರನ್ನು ಬರಿಬೇಕು, ಅದೇ ರೀತಿಯಾಗಿ ಅವರ ಅಡ್ರೆಸ್ಸನ್ನು ಬರಿಬೇಕು, ಆಮೇಲೆ ಅವರ ಡೇಟ್ ಆಫ್ ಬರ್ತನ್ನು ಬರಿಬೇಕು, ಆಮೇಲೆ ಕ್ಯಾಸ್ಟ್ ನೇಮನ್ನು ಬರಿಬೇಕು, ಅದೇ ರೀತಿಯಾಗಿ ಯಾವ ಒಂದು ರೀಸನ್ ಇಂದ ನೀವು ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ತೋತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು, ಆಮೇಲೆ ನಿಮ್ಮ ಒಂದು ಆ್ಯನುವಲ್ ಇನ್ಕಮನ್ನು ಬರಿಬೇಕು, ಅದೇ ರೀತಿಯಾಗಿ ನೀವು ಹಿಂದಿನ ವರ್ಷದಲ್ಲಿ ಏನಾದರೂ ಉಚಿತ ಹೊಲಿಗೆ ಯಂತ್ರ ತೊಗೊಂಡಿದ್ದೀರಾ ಅಂತ ಕೇಳುತ್ತೆ, ಇದ್ದಿದ್ರೆ ಎಸ್ ಮಾಡಿ, ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಬೇಕಾಗ್ತದೆ, ಅದೇ ರೀತಿಯಾಗಿ ನಿಮ್ಮ ಸಿಗ್ನೇಚರನ್ನು ಮಾಡಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆ ಅವಾಗಲೇ ಹೇಳಿರುವ ಹಾಗೆ ಇನ್ಕಮ್ ಸ್ಕ್ಯಾನ್ ಸರ್ಟಿಫಿಕೇಟನ್ನು ನೀವು ಅಟ್ಯಾಚ್ಮೆಂಟ್ ಮಾಡಬೇಕಾಗ್ತದೆ, ಮತ್ತು ಪ್ರೂಫ್ ಆಫ್ ಏಜ್ ಅಥವಾ ನಿಮ್ಮ ಆಧಾರ್ ಕಾರ್ಡನ್ನು ಅಟ್ಯಾಚ್ಮೆಂಟ್ ಮಾಡಬೇಕು. ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ
ಮೆಡಿಕ್ಯಾಪ್ ಸರ್ಟಿಫಿಕೇಟು, ನೀವೇನಾದರೂ ವಿಧವೆಯರಾಗಿದ್ದರೆ ವಿಧವೆ ಸರ್ಟಿಫಿಕೇಟು, ಅದೇ ರೀತಿಯಾಗಿ ನೀವೇನಾದರೂ ಯಾವುದಾದ್ರೂ ಒಂದು ಟ್ರೈನಿಂಗಲ್ಲಿ ಒಂದು ಹೊಲಿಗೆ ಯಂತ್ರ ಒಂದು ಟ್ರೈನಿಂಗನ್ನು ತೊಗೊಂಡಿದ್ರೆ ಟೈಲರಿಂಗ್ ಟ್ರೈನಿಂಗನ್ನು ತೊಗೊಂಡಿದ್ರೆ ಅದು ಸರ್ಟಿಫಿಕೇಟನ್ನು ಹಚ್ಬೋದು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಬೋದು. ನೀವು ಹಿಂಗೆ ನಿಮ್ಮ ಹತ್ರ ಯಾವ್ಯಾವಿದೆ ಎಲ್ಲವೂ ಕೂಡ ಹಚ್ಚಿ ನಿಮ್ಮ ಹತ್ತಿರದ ತಾಲೂಕು ಅಥವಾ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿರುತ್ತೆ, ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಅವರಿಗೆ ಕೊಡಬೇಕಾಗತ್ತೆ. ಕೊಟ್ಟು ಅಲ್ಲಿ ಇರುವಂಥ ಅಧಿಕಾರಿಯವರ ಜೊತೆ ಮಾತಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ವೆರಿಫೈ ಮಾಡಿಸ್ಬೇಕು. ಅವರು ನೀವು ಎಲಿಜಿಬಲ್ ಆಗಿದ್ದರೆ ನಿಮಗೆ ಅವರು ನಿಮ್ಮ ಮೊಬೈಲ್ ನಂಬರಿಗೆ ಕರೆ ಮಾಡಿ ನಿಮಗೆ ಉಚಿತ ಹೊಲಿಗೆ ಯಂತ್ರನ ಕೊಡ್ತಾರಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಮಹಿಳೆಯರಿಗೆ ಉಚಿತ ಪ್ರಧಾನಮಂತ್ರಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ಮಾಹಿತಿ ಇತ್ತು, ಅದು ನಿಮಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.